ನೋಡ್ರಿ, ಈ ರೀತಿಯಾದಂತ ಹಿರಿಯಾದಂತ ಅಪ್ರಬುದ್ಧವಾದಂತಹ ಬಾಲಿಶ ಹೇಳಿಕೆಗಳಿಗೆ ನಾ ಪ್ರತಿಕ್ರಿಯೆ ಕೊಡುವುದಿಲ್ಲ. ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದ್ರ ಬಗ್ಗೆ ತಾವೇನು ಪ್ರಶ್ನೆ ಕೇಳಿದರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೈಕಳುಗಳ. ಇಂಥ ಒಂದು ಪ್ರಮುಖ ಖಾತೆಯನ್ನು ನಿರ್ವಹಿಸ್ತಾ ಇರೋದು ಯಾವುದೇ ವ್ಯಕ್ತಿಗೆ ನನ್ನ ಪ್ರಕಾರ ಜೀವನದ ಒಂದು ಸೌಭಾಗ್ಯ. ಇದೆ ಅವರಂಥ ವ್ಯಕ್ತಿ ಬಹುಶಃ ಶತಮಾನಕ್ಕೊಬ್ಬರು ನರೇಂದ್ರ ಮೋದಿ ಅಂಥ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವರ ವಿಷನ್ನು, ಅವರ ಕರ್ತೃತ್ವ ಶಕ್ತಿ, ಅವರ ಚಿಂತನೆಯ ರೀತಿ, ಅವ್ರ ಬಡವರಿಗೆ ಬಗ್ಗೆ ಇರುವ ಕಳಕಳಿ, ಟೆಕ್ನಾಲಜಿ ಬಗ್ಗೆ ಇರುವಂಥ ಒಂದು ಹೊಸದನ್ನು ಕಲಿಬೇಕನ್ನುವಂಥ ತುಡಿತ, ಈ ರೀತಿ ಹತ್ತು ಹಲವು ಸಂಗತಿಗಳು ನೋಡ್ಬೋದು. ಮತ್ತು ಜಗತ್ತು ಸ್ವೀಕಾರ ಮಾಡ್ತದೆ ಭಾರತದಲ್ಲಿ ಮೋದಿ ನೇತೃತ್ವದಲ್ಲಿ ಒಂದು ಬದಲಾವಣೆ ಆಗ್ತಾಯಿದೆ ಅಂತ. ಅಂತಹ ಒಬ್ಬ ಮಹಾಪುರುಷನ ಕೈಕೆಳಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನಗಲ್ಲಿ ಭಾಳ ಸಂತೋಷ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ವರ್ಕ್ ಅಂಡರ್ ನರೇಂದ್ರ ಮೋದಿ. ಆದ್ದರಿಂದ ಈ ರೀತಿ ಬಾಲಿಶ್ಯವಾದಂಥ ಅಪ್ರಬುದ್ಧವಾದಂಥ ಹೇಳಿಕೆ ಕೊಡೋರಿಗೆ ನಾನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ನೋಡ್ರಿ, ಯಾವುದೇ ಒಂದು ವೇಳೆ ಅಂತ ಅನ್ನೋದಕ್ಕೆ ಈಗ ಕೇಳಬೇಕು. ಈಗ ಸನ್ಮಾನ್ಯ ಮೋದಿಯವರು ನನಗೆ ಪ್ರಮುಖವಾದಂಥ ಖಾತೆಯನ್ನು ಕೊಟ್ಟಿದ್ದಾರೆ ಮತ್ತು ಮೋದಿಯವರ ಮಾರ್ಗದರ್ಶನದಲ್ಲಿ ನಾನು ಆ ಖಾತೆಗಳನ್ನು ನನಗೆ ಗೊತ್ತಿರುವ ಮಟ್ಟಿಗೆ ಮತ್ತು ಜನನೂ ಸ್ವೀಕಾರ ಮಾಡಿರೋರಿಗೆ ಅತ್ಯಂತ ಸಮರ್ಥವಾಗಿ ನಾನು ನಿರ್ವಹಿಸಿದ್ದೇನೆ. ಉದಾಹರಣೆಗೆ ನಮ್ಮ ಸರ್ಕಾರ ಬಂದಾಗ 500 ಚಿಲ್ಲರೆ ಮಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದನೆ ಆಗ್ತಾಯಿತ್ತು. ಇವತ್ತು 1,000 ಮಿಲಿಯನ್ ಟನ್ ಸಮೀಪ ಬಂದಿದ್ದೆ ನಾವು. ಇನ್ನು ಒಂದು ವರ್ಷ ಆದರೆ ನಾವು ಕಲ್ಲಿದ್ದಲ್ಲಿ ಪೂರ್ತಿಯಾದಂಥ ಆತ್ಮನಿರ್ಭರತೆಯನ್ನು ಹೊಂದ್ತೀವಿ. ಎಕ್ಸೆಪ್ಟ್ ಕುಕಿಂಗ್ ಕೋಲ್ ಅಂದರೆ ಸ್ಟೀಲ್ ಮಾಡುವ ಕೋಲನ್ನು ಬಿಟ್ಟರೆ, ಆ ಸ್ಟೀಲ್ ಮಾಡುವ ಕೋಲ್ ನಮ್ಮ ದೇಶದಲ್ಲಿ ಇಲ್ಲ. ಅದು ಬಿಟ್ಟರೆ ಎಲ್ಲ ಬಾಕಿ ಎಲ್ಲ ಥರದ ಕೋಲುಗಳನ್ನು, ಅಂದರೆ ಕೋಲ್ ಅಂದರೆ ಕನ್ನಡ ಕೋಲ್ ಅಲ್ಲ, ಇಂಗ್ಲೀಷ್ ಕೋಲ್, ಕಲ್ಲಿದ್ದಲನ್ನು ಆಮದು ಮಾಡ್ಕೊಳ್ಳೋದನ್ನು ನಾವು ನಿಲ್ಲಿಸ್ತಾ ಇದ್ದೇವೆ. ಸೊ ಇದರ ಅರ್ಥ ಏನು ಅಂತಂದರೆ, ಮಾನ್ಯ ಮೋದಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗಳು ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾವೆ. ಹಾಗಾಗಿ ರೇ ಸಾಮ್ರಾಜ್ಯಕ್ಕೆ ನಾನು ಯಾವತ್ತೂ ಉತ್ತರ ಕೊಟ್ಟಿಲ್ಲ. ಐ ಆಮ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿಲಿ ವರ್ಕಿಂಗ್ ಅಂಡರ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಜಿ. ನೋಡ್ರಿ, ಆಲ್ರೆಡಿ ಅಶ್ವಥ್ ನಾರಾಯಣ ಅವರು ಬಾಯಿ ತಪ್ಪಿನಿಂದ ನಾನು ಮಾತನಾಡಿದ್ದರ ಬಗ್ಗೆ ಅವರು ಕ್ಷಮೆ ಕೇಳಿದ್ದಾರೆ ಮತ್ತು ಅವರು ಇದನ್ನೂ ಸ್ಪಷ್ಟಪಡಿಸಿದ್ದಾರೆ. ನಾನು ನೋಡಿದಂಗೆ ನಾನು ಹೊಡಿಬೇಕು ಅಂದರೆ ಪೊಲಿಟಿಕಲಿ ಹೊಡಿಬೇಕು ಅಂತ ಹೇಳಿದ್ದೇನೆ ಹೊರತಾಗಿ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾನು ಓದಿದ್ದೇನೆ ಮತ್ತು ಅವರು ಅದರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಬಾಯಿ ತಪ್ಪಿನಿಂದ ಸಿದ್ದರಾಮಯ್ಯನವರು ಅನೇಕ ಸರ್ತೆ ಮೋದಿಯವರಿಗೆ ನೀವೇನು ಮಾತಾಡಿದ್ರಿ, ನೀವು ಮಾತಾಡಿದಿರಿ, ಅದಾದ ನಂತರ ಅಂತ ಅದನ್ನೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ನಾನು ಅದನ್ನು ಮಾತನಾಡೋಕ್ಕೆ ಹೋಗಲ್ಲ. ಈಗ ಅವರು ಕ್ಷಮೆಯನ್ನು ಕೇಳಿದ್ದಾರೆ, ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ, ಅದು ವಿಷಯ ಅಲ್ಲಿಗೆ ಮುಗೀತು ಅಂತ ನಾನು ಭಾವಿಸ್ತೇನೆ. ಸಾಕಪ್ಪ ಸಾಕು ಅಂತೇಳಿ ಕಿವಿ ಮೇಲೆ ನಿಮ್ಮ ಪೋಸ್ಟರ್ಗಳ ಮೇಲೆ ಅಭಿಯಾನ ಆರಂಭಿಸಿದ್ದಾರೆ ಸರ್ ಕಾಂಗ್ರೆಸ್ನವರು. ಬಿಜೆಪಿ ಪೋಸ್ಟ್ ಇರುವವರಲ್ಲಿ ಕಿವಿ ಮೇಲೆ ಅಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ, ಕಿವಿ ಮೇಲೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಜನ ಕಿವಿ ಮೇಲೆ ಹೂ ಇಟ್ಟಾರ. ಸೊ ಜನ ಇಡ್ತಾರ ಅನ್ನೋ ಭಯದಿಂದ ತಾವು ಹೂ ಇಟ್ಕೊಂಡಾರ. ಅದಕ್ಕೆ ಅವರು ಮಂದಿ ಮೇಲೆ, ಮಂದಿ ಪೋಸ್ಟರ್ ಮೇಲೆ ಹೂ ಇಡೋ ಕೆಲಸ ಮಾಡ್ತಾ ಇದ್ದಾರೆ.